ಅಭಿಮನ್ಯು ನನಗೆ ನೆಚ್ಚಿನ ಆನೆ ಅಂತ ಕರಿಬೋದು ಅರ್ಜುನ ನನ್ನ ಪ್ರೀತಿಯ ಆನೆ ಅಂತ ಕರಿಬೋದು ಆದರೆ ಭೀಮನಿಗೋಸ್ಕರ ಅವರ ಹೃದಯದಲ್ಲಿ ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಸನ್ನು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ವಾಸ್ತವ ಹಾಯ್ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಧ್ವಿಯ ನಮ್ಮ ಇಷ್ಟ ಸ್ನೇಹಿತರೆ ಕರ್ನಾಟಕದ ಮುದ್ದಿನ ಕೂಸು ಹಾಗೆ ಭವಿಷ್ಯದ ಅಂಬಾರಿ ಆನೆ ನಮ್ಮ ಪ್ರೀತಿಯ ಭೀಮ ಸ್ನೇಹಿತರೆ ಆ ದೇವರು ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಒಂದು ಪ್ರಾಣಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಯಾವುದೋ ಒಂದು ಉದ್ದೇಶಕ್ಕಾಗಿಯೇ ಸೃಷ್ಟಿ ಮಾಡಿರ್ತಾರೆ ಅದೇ ಥರ ನಮ್ಮ ಭೀಮನನ್ನು ನೋಡಿದಾಗ ನನಗೆ ಅನಿಸಿದ್ದು ಏನು ಅಂತಂದರೆ ನಮ್ಮ ಭೀಮನನ್ನು ಬೇರೆಯವ್ರಿಗೆ ಪ್ರೀತಿಯನ್ನು ಅಂಚೋದಕ್ಕೋಸ್ಕರನೇ ಸೃಷ್ಟಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಭೀಮನನ್ನು ಕಂಡ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಇವನನ್ನು ಇಷ್ಟಪಡದೇ ಇರೋರು ಯಾರೂ ಸಹ ಇರೋದಿಲ್ಲ ನಮ್ಮ ಭೀಮ ನೋಡೋದಕ್ಕೆ ಅಜಾನುಬಾಹು ಆದರೆ ಅವನ ಮನಸ್ಸು ಮಾತ್ರ ಚಿಕ್ಕ ಮಗುವಿನ ಮನಸ್ಸು ಎಷ್ಟೊಂದು ಪರಿಶುದ್ಧವಾಗಿರುತ್ತೋ ಅಷ್ಟೊಂದು ಪರಿಶುದ್ಧವಾಗಿರುತ್ತೆ ನಮ್ಮ ಭೀಮನ ಮನಸ್ಸು ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಪ್ರೀತಿಯ ಭೀಮನ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದ್ಕಿಂತ ಮುಂಚೆ ನಾವೆಲ್ಲರೂ ಸಹ ಆ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ನಮ್ಮ ಭೀಮನ ಮೇಲೆ ಯಾರ ದೃಷ್ಟಿಯೂ ಬೀಳದೇ ಇರಲಿ ಹಾಗೆ ನಮ್ಮ ಭೀಮನಿಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯಾಗಿ ಭಾಗವಹಿಸ್ತಿರುವ ನಮ್ಮ ಭೀಮನ ವಯಸ್ಸು ಈಗ ಇಪ್ಪತ್ತೈದು ವರ್ಷ ಇವನ ಎತ್ತರ ಒಂಬತ್ತು ಅಡಿ ಆರು ಇಂಚು ತೂಕ ನಾಲ್ಕು ಸಾವಿರದ ಆರುನೂರ ಎಂಬತ್ತ ಐದು ಕೆ ಜಿ ಪ್ರಸ್ತುತ ನಮ್ಮ ಪ್ರೀತಿಯ ಭೀಮಾ ಈ ಒಂದು ಮುತ್ತಿಗೋಡು ಆನೆ ಶಿಬಿರದಲ್ಲಿ ತನ್ನ ಗೆಳೆಯರ ಜೊತೆ ದಿನನಿತ್ಯದ ಜೀವನವನ್ನು ಖುಷಿಯಿಂದ ಇದ್ದಾನೆ ಆಗಾಗ ಯಾವುದಾದರೂ ಒಂದು ಆನೆ ಕಾರ್ಯಾಚರಣೆ ಮತ್ತು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ತಾನು ಎಷ್ಟು ಬಲಶಾಲಿ ಹಾಗೆ ಎಷ್ಟು ಧೈರ್ಯವಂತ ಅಂತ ಈ ಒಂದು ಸಮಾಜಕ್ಕೆ ಪದೇ ಪದೇ ಪ್ರೂವ್ ಮಾಡ್ತಾನೆ ಸ್ನೇಹಿತರೆ ಸ್ನೇಹಿತರಿನ ಅದೇ ರೀತಿಯಾಗಿ ಭೀಮನ ಮಾವುತರು ಈಗ ಸೊ ಗುಂಡಣ್ಣ ಹಾಗೆ ಕಾವಾಡಿಗರು ಬಂದು ನಂಜುಂಡ ಸ್ವಾಮಿ ಇದು ಬಿಟ್ಟು ಸೊ ಭೀಮನ ಒಂದು ಬಾಲ್ಯದ ಜೀವನ ಅಂತ ನಾವು ನೋಡೋದಾದ್ರೆ ಭೀಮನಿಗೆ ಆರು ತಿಂಗಳಿರಬೇಕಾದ್ರೇನೆ ತನ್ನ ತಾಯಿಯಿಂದ ದೂರ ಆಗ್ತಾನೆ ಒಮ್ಮೆ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಒಂದು ಕಾಡಿನಲ್ಲಿ ಗಸ್ತು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಆರು ತಿಂಗಳ ಪುಟ್ಟ ಮರಿಯೊಂದು ತನ್ನ ತಾಯಿಯಿಂದ ತಪ್ಪಿಸಿಕೊಂಡು ಓಡಾಡ್ತಾ ಇರುತ್ತೆ ಆಗ ಸಿಬ್ಬಂದಿ ಏನು ಯೋಚನೆ ಮಾಡ್ತಾರೆ ಅಂತಂದರೆ ಇದನ್ನು ಏನಾದರೂ ಮಾಡಿ ತನ್ನ ತಾಯಿ ಜೊತೆ ಸೇರಿಸಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾರೆ ಆದರೆ ಅದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಇದಕ್ಕೆ ಕಾರಣ ಏನು ಅಂತಂದರೆ ಮೇ ಬಿ ಆ ದೇವರು ಕೂಡ ಮುಂಚೆನೇ ನಿರ್ಧಾರ ಮಾಡಿದ್ರೇನೋ ನಮ್ಮ ಭೀಮಾ ನಮ್ಮ ಜನರ ಜೊತೆನೇ ಇರಲಿ ಅಂತ ಇದೇ ಕಾರಣದಿಂದನೇ ಸೊ ಭೀಮನನ್ನ ನೇರವಾಗಿ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಭೀಮನಿಗೆ ಉಪಚಾರ ಮಾಡ್ತಾರೆ ನಂತರ ನೋಡು ನೋಡುತ್ತಿದ್ದಂತೆ ಭೀಮ ಅಜಾನುಬಾಹುವಾಗಿ ಬೆಳಿತಾನೆ ಸೊ ಇದನ್ನು ಯಾವ ತರ ಹೇಳಬೇಕು ಅಂತಂದ್ರೆ ವಯಸ್ಸಿಗೂ ಮೀರಿದ ಬೆಳವಣಿಗೆ ಅಂತಲೇ ಕರಿಬೇಕಾಗ್ತದೆ ಸ್ನೇಹಿತರು ಒಂದು ಮಾತು ಹೇಳ್ತೀನಿ ಇನ್ನೊಂದು ಹತ್ತು ವರ್ಷದಲ್ಲಿ ನಮ್ಮ ಪ್ರೀತಿಯ ಭೀಮ ನಮ್ಮ ಗಜಗಾಂಭೀರ್ಯ ಪ್ರೀತಿಯ ಅರ್ಜುನ ಎಷ್ಟು ಎತ್ತರ ಎಷ್ಟು ತೂಕ ಇದ್ನೋ ಅದನ್ನು ಮೀರಿಸ್ತಾನೆ ಅನ್ನೋದು ನನ್ನ ನಂಬಿಕೆ ಒಂದು ವಿಷಯ ಹೇಳ್ತೀನಿ ಅರ್ಜುನನ್ನು ಮೀರಿಸೋದಕ್ಕೆ ಯಾವ ಆನೆಗೂ ಸಹ ಸಾಧ್ಯವಿಲ್ಲ ಆಕಾರ ಮತ್ತು ಎತ್ತರದಲ್ಲಿ ಮೀರಿಸಬಹುದೇನೋ ಹೊರತು ಅದರ ವ್ಯಕ್ತಿತ್ವ ಧೈರ್ಯ ಹಾಗೆ ಬಲ ವಿಚಾರದಲ್ಲಿ ಯಾವ ಆನೆಯೂ ಸಹ ನಮ್ಮ ಅರ್ಜುನನ ಬಳಿ ಸುಳಿಯೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಇದಾದ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಭೀಮಾ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಮೊದಲ ಬಾರಿಗೆ ಭಾಗವಹಿಸ್ತಾನೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಭೀಮನ ಜೀವನದಲ್ಲಿ ನಡೆದ ಆ ಒಂದು ಘಟನೆ ಎಲ್ಲವನ್ನೂ ಕೂಡ ಬದಲಾಯಿಸಿಬಿಡುತ್ತೆ ಒಮ್ಮೆ ಕಾಡಿಗೆ ಹೋಗ್ತಾನೆ ಆ ಒಂದು ಕಾಡಿಗೆ ಹೋದ ಸಂದರ್ಭದಲ್ಲಿ ಯಾವುದೋ ಒಂದು ಕಾಡಾನೆ ನಮ್ಮ ಭೀಮನ ಮೇಲೆ ಅಟ್ಯಾಕ್ ಮಾಡುತ್ತೆ ಆ ಒಂದು ದಾಳಿಯಲ್ಲಿ ಭೀಮ ತುಂಬ ಸಿವಿಯರ್ ಆಗಿ ಇಂಜುರಿ ಆಗ್ತಾನೆ ತುಂಬಾ ಜನ ಹೇಳೋ ಪ್ರಕಾರ ಏನು ಅಂತಂದ್ರೆ ಭೀಮ ಇನ್ನು ಬದುಕುಳಿಯೋದೇ ಡೌಟು ಅಂತ ಆದ್ರೆ ಆ ದೇವರು ಮುಂಚೆನೆ ನಿರ್ಧಾರ ಮಾಡಿದ್ದಾರೆ ಅಂತಂದ್ರೆ ಅದನ್ನ ತಪ್ಪಿಸೋದಕ್ಕೆ ಯಾರಿಗೂ ಸಹ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಹಾಗೆ ನಮ್ಮ ಡಾಕ್ಟರ್ಗಳಾಗಿರ್ಬೋದು ಮಾವುತ್ರ ಆಗಿರ್ಬೋದು ಹಾಗೆ ಈ ಒಂದು ಕಾವಾಡಿಗಳ ಒಂದು ಉಪಚಾರದಿಂದ ಸೊ ಭೀಮಾ ಗುಣಮುಖರಾಗಿ ಸೊ ಮತ್ತೆ ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯಾಗಿ ಭಾಗವಹಿಸ್ತಾನೆ ನೀವು ಯಾರನ್ನಾದರೂ ಕೇಳಿ ಅಭಿಮನ್ಯು ನನಗೆ ನೆಚ್ಚಿನ ಆನೆ ಅಂತ ಕರಿಬೋದು ಅರ್ಜುನ ನನ್ನ ಪ್ರೀತಿಯ ಆನೆ ಅಂತ ಕರಿಬೋದು ಆದರೆ ಭೀಮನಿಗೋಸ್ಕರ ಅವರ ಹೃದಯದಲ್ಲಿ ಒಂದು ಸೆಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ಲೇಸನ್ನು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ವಾಸ್ತವ ಸ್ನೇಹಿತರ ಇನ್ನು ಬಿಟ್ಟು ಸೊ ಭೀಮನ ಬಗ್ಗೆ ಹೇಳಬೇಕು ಅಂತಂದರೆ ಭೀಮ ಭವಿಷ್ಯದ ಅಂಬಾರಿ ಆನೆ ಆಗ್ತಾನೆ ಅಂತಕ್ಕಂಥದ್ದು ಇರ್ತಕ್ಕಂಥ ವಿಷಯ ಭೀಮನಿಗೆ ಈಗ ಇಪ್ಪತ್ತೈದು ವರ್ಷ ಸೊ ಒಂದು ಆನೆ ಒಂದು ಪ್ರೌಢಾವಸ್ಥೆಗೆ ಬರಬೇಕು ಅಂತಂದರೆ ತುಂಬ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಮೂವತ್ತೆಂಟರಿಂದ ನಲವತ್ತು ವರ್ಷ ತಲುಪಿದ ಮೇಲೇ ಅವು ತುಂಬ ಸ್ಟ್ರಾಂಗ್ ಆಗ್ತಕ್ಕಂಥದ್ದು ಈಗ ನಮ್ಮ ಮಹೇಂದ್ರ ಆಗಿರ್ಬೋದು ಧನಂಜಯ ಆಗಿರ್ಬೋದು ಈಗ ಅವು ತುಂಬಾ ಸ್ಟ್ರಾಂಗ್ ಇದೆ ಅದರ ಅರ್ಥ ಏನು ಅಂತಂದ್ರೆ ಅವುಗಳಿಗೆ ನಲವತ್ತು ವರ್ಷ ಕ್ರಾಸ್ ಆಗಿದೆ ಅದೇ ಥರ ನಮ್ಮ ಭೀಮ ಅಷ್ಟು ಬಲಶಾಲಿ ಆಗಬೇಕು ಅಂತಂದರೆ ಇನ್ನೂ ಒಂದು ಹದಿನೈದು ವರ್ಷ ಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ ಇನ್ನೊಂದು ಹದಿನೈದು ವರ್ಷದಲ್ಲಿ ನಮ್ಮ ಭೀಮ ಇನ್ನು ಯಾವ ಥರ ಇರ್ಬೋದು ಅಂತ ನೀವೇ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಭೀಮನಿಗೆ ಈಗ ಇಪ್ಪತ್ತೈದು ವರ್ಷ ಅಷ್ಟೇ ಇವನ ಎತ್ತರ ಒಂಬತ್ತು ವರಡಿ ಐಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೈದು ಕೆ ಜಿ ಹತ್ತು ವರ್ಷದಲ್ಲಿ ಹೆಂಗಿರ್ಬೋದಲ್ವ ಸೊ ಮೇ ಬಿ ಅಂಬಾರಿ ಓದಲಿಕ್ಕೆ ಇದು ಮೋಸ್ಟ್ ಸೂಟೇಬಲ್ ಆಗ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ಬಲವಾದ ನಂಬಿಕೆ ಇದನ್ನು ಬಿಟ್ಟು ಸೊ ಭೀಮನನ್ನು ಕುಮ್ಕಿ ಆನೆಯಾಗಿ ಬಳಕೆ ಮಾಡ್ಕೊಳ್ಬೋದಾ ಅನ್ನೋದಕ್ಕೆ ಪ್ರಸ್ತುತ ನನಗೆ ಅನಿಸಿದ್ದೇನು ಅಂತಂದರೆ ಇನ್ನೊಂದು ಹತ್ತು ವರ್ಷ ಆಗೋದಿಲ್ಲ ಅಂತ ಯಾಕೆ ಅಂತಂದರೆ ಭೀಮ ತುಂಬ ಅಗ್ರೆಸಿವ್ ಆಗಿರೋದಿಲ್ಲ ತುಂಬ ಪ್ರೀತಿಯಿಂದ ಇರ್ತಾನೆ ನಾವು ನೋಡಿರ್ತೀವಿ ವಿಡಿಯೋಗಳಲ್ಲಿ ಯಾವುದಾದ್ರೂ ಒಂದು ಆನೆಯನ್ನು ಕ್ಯಾಪ್ಚರ್ ಮಾಡಿದ್ರೆ ಹೋಗ್ಬಿಟ್ಟು ಸೊಂಡ್ಲಲ್ಲಿ ಏನು ಮಾಡಲ್ಲ ಸುಣ್ಮೀರಪ್ಪ ಏನು ಮಾಡಲ್ಲ ಸುಣ್ಮೀರಪ್ಪ ಈ ಥರ ಸಮಾಧಾನ ಮಾಡ್ತಾ ಇರ್ತಾನೆ ಒಂದು ವೇಳೆ ಯಾವುದಾದ್ರೂ ಆನೆಯ ಕ್ಯಾಪ್ಚರ್ ಮಾಡಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅದ ಮೇಲೆ ಫೈಟ್ ಮಾಡೋದು ಬಿಟ್ಟು ಅವುಗಳ ಜೊತೆ ನೀನು ಸಮಾಧಾನವಾಗಿರು ಏನೋ ಆಗಲ್ಲ ಸಮಾಧಾನ ಮಾಡ್ತಾಯಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನ್ನ ಅನಿಸಿಕೆ ಮೇ ಬಿ ಭೀಮನ ವಯಸ್ಸು ಕಡಿಮೆ ಇರೋದ್ರಿಂದ ಮುಂದೆ ಪ್ರತಿಯೊಂದು ವಿಚಾರಗಳನ್ನು ಕಲಿತಾ ಹೋಗ್ತಾನೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅದೇ ರೀತಿಯಾಗಿ ನಮ್ಮ ಪ್ರೀತಿಯ ಮಾವುತರಾದ ಗುಂಡಣ್ಣ ಅವರಾಗಿರ್ಬೋದು ಹಾಗೆ ಕಾವಡಿಗರಾದ ನಂಜುಂಡು ಸ್ವಾಮಿಯವರಾಗಿರ್ಬೋದು ನಮ್ಮ ಭೀಮನೆಗೆ ಇದೇ ರೀತಿಯ ಒಂದು ತರಬೇತಿಯನ್ನು ಕೊಟ್ಟು ಪ್ರತಿಯೊಂದು ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದರೆ ಸೊ ಭೀಮನಿಗೆ ಅನುಭವ ಅನ್ನೋದು ಆಗುತ್ತೆ ಖಂಡಿತವಾಗೂ ಮುಂದೆ ಇವನು ಕೂಡ ಭವಿಷ್ಯದಲ್ಲಿ ಕುಮಿ ಆನೆ ಆಗ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ಒಪೀನಿಯನ್ ಸ್ನೇಹಿತರೆ ಇದು ನಮ್ಮ ಪ್ರೀತಿಯ ಭೀಮನ ಬಗ್ಗೆ ಒಂದು ಸಣ್ಣ ಪರಿಚಯ ಇನ್ನು ಕೊನೆಯದಾಗಿ ಮತ್ತೊಮ್ಮೆ ಆ ದೇವರು ನಮ್ಮ ಭೀಮನಿಗೆ ಉತ್ತಮ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮ ಪ್ರೀತಿಯ ಭೀಮನ ಬಗ್ಗೆ ನಿಮಗೆ ಏನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು